ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲಿಮಿಟ್ ಕುಕಿಂಗ್ ಬಿ. ಬನ್ನಿ, ಇವತ್ತು ಟೇಸ್ಟಿ ಆಗಿರೋಂಥ ಬ್ರೌನಿನ ಮನೆಯಲ್ಲೇ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಈಸಿಯಾಗಿರುತ್ತೆ. ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ಸಾಕು, ಈಚೆ ತಗೊಳ್ಳೋದೇ ಬಿಟ್ಬಿಡ್ತೀರ. ಬನ್ನಿ, ಈ ರೆಸಿಪಿನ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಡಬಲ್ ಬಾಯ್ಲಿಂಗ್ ಮೆಥಡ್ ಯೂಸ್ ಮಾಡ್ತಿದ್ದೀನಿ. ಅಂದರೆ ಒಂದು ಬೌಲಲ್ಲಿ ನೀರು ಕುದಿಯೋಕೆ ಇಟ್ಬಿಡ್ಬೇಕು, ಅದಾದಮೇಲೆ ಇನ್ನೊಂದು ಬೌಲ್ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಟಚ್ ಆಗಬಾರ್ದು. ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಡಾರ್ಕ್ ಚಾಕ್ಲೇಟ್, ಹಾಗೆ ಅರ್ಧ ಕಪ್ ಆಗೋಷ್ಟು ಅನ್ಸಾಲ್ಟೆಡ್ ಬಟರ್ನ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೇ ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ಮೇಡ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ಮುಂಚೆ ನಾನು ಹಾಲನ್ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಬ್ರೌನಿ ಮಾಡಿದ್ದೀನಿ, ಅದನ್ನು ಕೂಡ ಒಂದ್ಸರಿ ಚೆಕ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಒಂದು ಬೌಲಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಕೊವೋ ಪೌಡರ್, ಹಾಗೆ ಅರ್ಧ ಟೀಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್, 1/4 ಟೀಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊತಿದ್ದೀನಿ, ಹಾಗೆ 1/4 ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಈ ರೀತಿ ಜರಡಿ ಮಾಡಿ ಇಟ್ಕೊಳ್ಳಿ. ಮತ್ತೊಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಪ್ರೀ ಹೀಟ್ಗೆ ಇಟ್ಕೊಳ್ಳೋಣ. ಒಂದು ಹಳೇದು ಯಾವುದಾದ್ರೂ ಪಾತ್ರೆನ ಈ ರೀತಿ ಉಪಯೋಗಿಸ್ಕೊಳ್ಳಿ. ಇವಾಗ ಮುಚ್ಚಳನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೌಲ್ಡ್ಗೆ ಬಟರ್ ಪೇಪರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ರೀತಿ. ಸೊ ಈಗ ಇಲ್ಲಿ ಚಾಕ್ಲೇಟ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಈ ರೀತಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿರಿ ಈ ರೀತಿ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ತಾಯಿರಿ. ಈ ಟೈಮಲ್ಲಿ 1/4 ಕಪ್ ಆಗೋಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ನನಗಿಲ್ಲಿ 1/4 ಕಪ್ಪು ಮತ್ತು 1 ಟೇಬಲ್ಸ್ಪೂನ್ ಆಗೋಷ್ಟು ಆಗಿದೆ ಟೋಟಲಿ. ಸೊ ಇವಾಗ ಚೆನ್ನಾಗಿ 1/4 ಕಪ್ ಆಗಿದೆ. ಇವಾಗ ಮತ್ತೊಂದು 1 ಟೇಬಲ್ಸ್ಪೂನ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀನಿ. ಸೊ ನೋಡ್ಕೊಳ್ಳಿ, ಒಂದೊಂದು ಸರಿ ಮೈದಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ರೆಡಿಯಾಗಿದೆ, ಇಲ್ಲಿ ಪ್ರೀ ಹೀಟ್ ಕೂಡ ಆಗಿದೆ. ಸೊ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮೌಲ್ಡ್ಗೆ ಈ ರೀತಿ ಹಾಕ್ಕೊಳ್ಳೋಣ. ನೋಡ್ತಿದ್ರಲ್ಲ, ಕನ್ಸಿಸ್ಟೆನ್ಸಿ ಬ್ರೌನಿಗೆ ಈ ರೀತಿಯೇ ಇರಬೇಕು, ರಿಬ್ಬನ್ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ರೇ ಬ್ರೌನಿ ಚೆನ್ನಾಗಾಗುತ್ತೆ. ಸೊ ಈಗ ಇದ್ರ ಮೇಲೆ ವಾಲ್ನಟ್ನ ಹಾಕ್ಕೊತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಬ್ಯಾಟರ್ ಮಿಕ್ಸ್ ಮಾಡಬೇಕಾದ್ರೆ ಮಧ್ಯದಲ್ಲೇ ಹಾಕೋಬೋದು. ಸೊ ಈ ರೀತಿ ಹಾಕ್ಕೊಂಡು ಇವಾಗ ಒಂದು 30 ನಿಮಿಷ ನಾವು ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರೊಳಗಡೆ ಇಟ್ಕೊಂಡು 30 ನಿಮಿಷ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೊಳ್ಳೋಣ. ಸೊ ಒಂದ್ಸರಿ ನೀವು ಈ ರೀತಿ 30 ನಿಮಿಷ ಆದಮೇಲೆ ಚೆಕ್ ಮಾಡಿ ಟೂತ್ಪಿಕ್ಕಿಂದ ಏನು ಅಂಟ್ಕೊಳ್ಳಿಲ್ಲ ಅಂದರೆ ರೆಡಿ ಟು ಸರ್ವ್. ಇದು ಸ್ವಲ್ಪ ತಣ್ಣಗಾಗಿಬಿಟ್ಟಿದ್ದೀನಿ, ಇವಾಗ ಚೆಕ್ ಮಾಡೋಣ. ಸೊ ಇವಾಗ ಈ ರೀತಿ ಪೀಸಾಗಿ ಕಟ್ ಮಾಡಿಕೊಂಡು ಎಂಜಾಯ್ ಮಾಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಈ ಬ್ರೌನಿಯಿಂದ ನಾವಿನ್ನು ಏನೇನು ರೆಸಿಪಿ ಮಾಡಬೇಕು ಅಂತ ಮುಂದಿನ ಶಾರ್ಟ್ಸ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಸೊ ಇದರಲ್ಲಿ ನಾನು ಡೆತ್ ಬೈ ಚಾಕ್ಲೇಟ್ ಮಾಡಿದ್ದೀನಿ, ಹಾಗೆ ಸಿಝ್ಲಿಂಗ್ ಬ್ರೌನಿನ ಕೂಡ ಮಾಡಿದ್ದೀನಿ. ಆದಷ್ಟು ಬೇಗ ಆ ಎರಡು ರೆಸಿಪಿನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಅಷ್ಟು ತನಕ ಟೇಕ್ ಕೇರ್, ಬೈ ಬಾಯ್.